ಆರೋಗ್ಯ ಕೆಟ್ಟೋಗ್ತದೆ ನನಗೆ ಸುಖ ಆಗುತ್ತ. ಆಮೇಲೆ ನಾನು ಪೂಜಾರಿ ಅಂತ ತಿಳ್ಕ ಹನುಮಂತರ ಪೂಜಾರಿ ಅದಕ್ಕೆ ನಿನಗೆ ಮುಂದೆ ದೇವರು ಒಳ್ಳೇದು ಮಾಡ್ತಾನೆ ನನಗೆ ಗೊತ್ತ. ನಿನ್ನಿಂದ ಯಾಕೆ ಯಾಕೆ ಬಂದು ಮನಸ್ಸಾಗ್ತದೆ. ಆದ್ರೆ ಕುಡಿಲಿಕ್ಕೆ ನಾವು ಹಣ ಕೊಡಲ್ಲ ಇಲ್ಲ. ನೀವು ಇದಕ್ಕೆ ಅಂತ ಹೇಳಿದ್ರೆ ನನ್ನ ಹತ್ರ ಫಸ್ಟ್ ಕುಡಿತಾನಲ್ಲ ಕುಡಿಯುವವರಿಗೆ ನಾವು ಹಣ ಕೊಡಲ್ಲ. ಹೊಟ್ಟೆಗೆ ತಿನ್ನೋದಾದ್ರೆ ನಾವು ಹಣ ಕೊಡ್ತೇವೆ. ಹೊಟ್ಟೆಗೆ ತಿನ್ನೋದಾದ್ರೆ ನಾವು ಹಣ ಕೊಡ್ತೇವೆ ಅಲ್ವಾ. ನೋಡಿ ಇಲ್ಲ ಇದು ಏ தங்களே எனக்கு குடிக்க வேண்டி 50 ரூபாய் தரணும் வரே கேக்குதுండి குடிக்கறா குடிக்க வேண்டி 50 ரூபாய் தரணும் குடிலிக்கே இவர் குடிலிக்கே வேக 50 ரூபாய் கேள்தா இதாரே கொடுபேக்க நானு கேப்டன் தமாசை ಮಾಡೋದಲ್ಲ ಇಲ್ಲಿ ಬನ್ನಿ ನಿಮ್ಮ ಹೆಸರು ಹೆಸರು ಏನು ನಿಮ್ಮದು ವೆಂಕಣ್ಣ ನಮ್ಮದು ಮಂಗಳೂರು ಮಾಸ ಅವರು ಕೇಳುವಾಗ ಗೊತ್ತಾಯ್ತು ನೋಡಿ ದೇವರು ಎಂಕಣ್ಣ ಎಂಕಣ್ಣ ನಮ್ಮ ಹತ್ರ ಕುಡಿಲಿಕ್ಕೆ ಬೇಕಾಗಿ ಹಣ ಕೇಳಿದ್ರು ಕೊಡ್ಬೇಕು ನೀವು ಹೇಳಿ ಬೇಡ. ನಮ್ಮ ಮಂಗಳೂರು ನಮ್ಮ ಫ್ರೆಂಡ್ಸ್ ಎಲ್ಲ ಇದರಲ್ಲಿ ಕೇಳ್ ನೋಡ್ತಾ ಇದ್ದಾರೆ. ಇಲ್ಲ 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 ನೀವು ಇದು ಬಡದಾಡ್ಲಿಕ್ಕೆ ಬಾರದು. ಇಲ್ಲಿ ಹೊಟ್ಟೆಗೆ ತಿನ್ಬೇಕು ಗಟ್ಟಿಯಾಗಿ ಕುಡಿಲಿಕ್ಕೆ ಬಾರದು. ನಿಮ್ಮ ಆರೋಗ್ಯ ಕೆಟ್ಟೋದ್ರೆ ಮತ್ತೆ ಯಾರು ನೋಡ್ತಾರೆ ನಿಮ್ಮನ್ನು? ಅವರು ನಿಮ್ಮ ಆರೋಗ್ಯ ಕೆಟ್ಟೋದ್ರೆ ಮತ್ತೆ ಯಾರು ನೋಡ್ತಾರೆ? ಇದು ಈ ಊರಿನ ಹೆಸರೇನು ಹೇಳಿ? ಉಳಿಮೇಶ್ವರ್. ಇದು ಉಳಿಮೇಶ್ವರ್ ಯಾವ ರಾಯಚೂರು ಡಿಸ್ಟಿಕ್? ರಾಯಚೂರು ಡಿಸ್ಟಿಕ್ ಉಳಿಮೇಶ್ವರ್ ಲಿಂಕ್ಸೂರ್ ತಾಲೂಕು. ಹಾಂ ಮೇಲೆ ನೋಡಿ ನಮ್ಮ ಊರಲ್ಲೆಲ್ಲ ಒಂದು 20 ವರ್ಷಕ್ಕೆ ಮುಂಚೆ ಸಿಕ್ಕಿದ್ದು ಒಂದು ಗೂಡಂಗಡಿ ಆಗಿದೆ. ಅಪ್ಪಾಜಿ ಗೂಡಂಗಡಿ ಅಲ್ಲ ಅಪ್ಪಾಜಿ ಪಾನ್ ಶಾಪ್ ಸ್ವೀಟ್ ಬೀಡಲ್ಲ ಇದೆಯಾ ಇಲ್ಲಿ? ಹಾಂ ನೋಡಿ ಒಳಗೆಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ಬಸವನ್ ಸರ್. ಬಸವ 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 ಅಂಗಡಿಗೆ ಬಂದಿದ್ದೇವೆ. ಏ ತಂಗ ಇದು ಬರ್ಞ ಉಳ್ಳಿ ಬಜ್ಜಿ ಬರ್ಞ ಸಂಗಮೇಶ್ವರ್ನಲ್ಲಿ. ಹಾಂ ಎಷ್ಟು ಒಂದು ಪ್ಲೇಟಿಗೆ ಎಷ್ಟು? 10 ರೂಪಾಯಿ. 10 ರೂಪಾಯಿ. ತಮ್ಮ ಹೆಸರು? ನನ್ನ ಹೆಸರು ಎಂಕೋಬ. ಎಂಕೋಬ ಹಾಂ ಆ ಒಂದು ಪ್ಲೇಟ್ ಕೊಡಿ. ಏನಮ್ಮ ನಿನ್ನ ಹೆಸರು? ಹೆಸರಿಲ್ವಾ? ಅಲ್ಲಿ ಕುಡಿಕೆ ಅನ್ವೇಷಿಸಬೇಕು. ಇದು ಯಾವ ಇಪ್ಪತ್ತು ಅಲ್ಲಿಂದ ಕೊಪ್ಪಳ. ನಾವು ಗುಲ್ಬರ್ಗ ಹೋಗಿದ್ದೇವೆ. ಗುಲ್ಬರ್ಗ ರಾಜ ಬಂದೆ ನಮಸ್ ಅಲ್ಲಿ ಹೋಗಿದ್ದೇವೆ. ಒಂದೊಂದು ಊರಿಗೆ ನೋಡ್ತಾ ಬರ್ತಾ ಇದ್ದೇವೆ ಅಷ್ಟೇ. ನಾವು ಮಳೆ ಹಾಕಿ ಹೊಲ ಎಲ್ಲ ಬೇಯ್ದಿತ್ತು. ಕಸ ಉಳ್ಳಗಡ್ಡಿ ಎಲ್ಲ ಲಾಸ್ಟ್ ಕೆಲ ಜನ ಎಣ್ಣೆ ಕುಡಿದಾರೆ. ಇರೋಳಿ ಅವೆಲ್ಲ ಲಾಸ್ಟ್ ಕುಡಿದಾರೆ. ಇನ್ನ ಮಳೆ ಒಂದಿನ ತೆಪ್ಪಿಲ್ಲ. ಕಂಟಿನ್ಯೂ 3 ತಿಂಗಳು ಮಳೆ ಇಲ್ಲಿ. ಮಳೆ ಮಳೆ ರೀ ನಮ್ಮೂರಲ್ಲಿ ಮಳೆ ಬರ್ತಾ ಇದ್ದು ಇಲ್ಲಿ ಬಿಸಿಲಿದೆ. ಇವತ್ತಿಲ್ರಿ ಇವತ್ತಿಲ್ಲ ಕುಡಿತಾರೆ. ಅಲ್ಲ ನಾನು ಬಂದ ಕೂಡಲೇ ನನಗೆ ಕುಡಿಲಿಕ್ಕೆ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನಾಸ್ತಿಕ್ರಿ ನಾಸ್ತಕ್ಕೆ ನಾನು ನಾಸ್ತ ತೆಗೆದು ಕೊಡ್ತೇನೆ ಬನ್ನಿ ನಾಸ್ತೀನಿ. ತಿನ್ಲಿಕ್ಕೆ ಕೊಡ್ತೇನೆ ನಾನೀಗ ಬನ್ನಿ ತಿನ್ನಿ ನಾನು ಕೊಡ್ತೇನೆ. ಕುಡಿಲಿಕ್ಕೆ ಕೊಡಲ್ಲ ನಾವು. ನೀವು ದುಡ್ದದಲ್ಲ ನೋಡಿ ಓಕೆ. ನೀವು ದುಡ್ದದಲ್ಲ ಶರಾಬ್ ಅಂಗಡಿ ಕೊಟ್ಟು ಬಿಟ್ರೆ ಮತ್ತೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾರು ಕೊಡ್ತಾರೆ? ಗೌರ್ಮೆಂಟ್ಗೆ ಲಾಭ ಗೋರ್ಮೆಂಟ್ಗೆ ಲಾಭ ಬೇರೆ ಸಿಗ್ತದೆ. ನಿಮ್ಗಟ್ಟೆ ಸತ್ತೋಲ್ಲ ನಿಮ್ಗಟ್ಟೆ ಎಲ್ಲರೂ ಲೆಕ್ಕ ಹಾಕ್ತಾರ ಗೌರ್ಮೆಂಟ್ಗೆ.
ಗೌರ್ಮೆಂಟ್ ಸರಾವಣಿಯಿಂದ ಮಾತ್ರ ಅಲ್ಲ ಗೌರ್ಮೆಂಟ್ ಗೆ ಬೇರೆ ಏನಲ್ಲ ಇದೆ ಗೌರ್ಮೆಂಟ್ ಬಸ್ ಓಪನ್ ಆಗಿದೆ ಈಗ ನೋಡಿ ನೀವು ಇದಕ್ಕಿಂತ ಮುಂಚೆ ಕುಡಿತಿರಲಿಲ್ವಾ 40 ವರ್ಷದ ಕುಡಿತಾ ಇದ್ದೀರಿ ಕುಡಿತಾ ಇದ್ದೀರಿ ಬಿಡುದೇ ಇಲ್ಲ ನೀವು ಈರುಳ್ಳಿ ಕೃಷಿ ನಮ್ಗೆ ಊರಿಗೆ ತಗೊಂಡೋಗ್ಲಿಕ್ಕೆ ಈರುಳ್ಳಿ ಕೊಡ್ತೀರ ನೀವು ಈರುಳ್ಳಿ ಕೊಡ್ತೀರ ನಿಮ್ ಮನೆಗೆ ಹದಿನೈದು ದಿವಸ ಇಲ್ಲಿ ಟೋಟಲ್ ಎಷ್ಟು ಮನೆ ಇದೆ ಈ ಊರಲ್ಲಿ 350 350 ಮನೆ ಇದೆ ಇವಡೆ ಕೊರೋನಾ ಒಂದು ಇಲ್ಲಾತಕೊಂಡು ಇವರು ಕೇಳ್ತಿದ್ದಾರೆ ಜನರೆಲ್ಲ ನಿಮ್ಗೆ ಯಾರಿಗೂ ಮಾಸ್ಕ್ ಇಲ್ವಾ ಅಂತ ನೀವೇನು ಹೇಳ್ತೀರಾ ನಮ್ಮ ಕಡೆ ಇಲ್ಲ ಶಬ್ದಗಳು ಇಲ್ಲ ಇಲ್ಲಿ ಆ ವಾಸನೆಗಳು ಇಲ್ಲ ಅಲ್ಲಾಹು ಅಕ್ಬರ್ ನೀವು ಗಟ್ಟಿಮುಟ್ಟಾಗಿದ್ದೀರಿ ಚೆನ್ನಾಗಿ ದುಡಿತೀರಿ ಗಟ್ಟಿಮುಟ್ಟಾಗ್ತೀರಿ ಹಾ ಗಟ್ಟಿಮುಟ್ಟಾಗಿದ್ರೆ ಏನು ಬರಲ್ಲ ಬಡವರಿಗೆ ಏನು ಬರಲ್ಲ ಶ್ರೀಮಂತರಿಗೆ ಬರೋದಲ್ಲ ಏನ್ ಹೇಳ್ತೀರಿ ನಾನು ಹಣ ಅಂತೂ ಕೊಡಲ್ಲ ತಿನ್ನೋದಾದ್ರೆ ತಿನ್ನ ನಾವು ಹಣ ಕೊಡ್ತೇವೆ ನಿಮ್ಗೆ ಅಂಗಡಿ ಊಟ ಮಾಡ್ಲಿ ಊಟ ಮಾಡ್ಲಿಕ್ಕೆ ಹಣ ಕೊಡ್ತೇವೆ ನಾಷ್ಟ ಮಾಡ್ಲಿಕ್ಕೆ ಹಣ ಕೊಡ್ತೇವೆ ಕುಡಿಲಿಕ್ಕೆ ಹಾ ಇದು ಹೊಟ್ಟೆಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಶರಾಬೆ ಹಾಕುದಲ್ಲ ದಿನಕ್ಕೆ ಎಷ್ಟು ಕುಡಿತೀರಿ ನಾಲ್ಕೈದು ಎಷ್ಟು ರೂಪಾಯಿ ಒಂದು ದಿನಕ್ಕೆ ಎಷ್ಟು ಕುಡಿತಾರೆ ಅವರು ಎಷ್ಟು ಎಷ್ಟು ರೂಪಾಯಿ ಆಗ್ತದೆ ದಿನಕ್ಕೆ ಒಂದ್ ದಿನಕ್ಕೆ 400 ರೂಪಾಯಿ ಕುಡಿತಾರೆ ಇವರು ನಿಜ ಹೇಳ್ತಾರೆ ಎಷ್ಟು ಹೇಳಿ ಸುಳ್ಳು ಕಂಟಿನ್ಯೂ ಕರ್ತೈತಿ ಕಂಟಿನ್ಯೂ 200 ಕರ್ತೈತಿ ದಿನಕ್ಕೆ ಎಷ್ಟು ಕುಡಿತೀರಿ ಕರೆಕ್ಟ್ ಹೇಳಿ ನೀವು 200 ರೂಪಾಯಿ 200 ಅಲ್ಲ 300 400 ಕುಡಿತೀರಿ ದಿನಕ್ಕೆ 300 ರೂಪಾಯಿ ಕುಡಿತಾನೆ ನೋಡಿ ನೀವು ದಿನಕ್ಕೆ 300 ರೂಪಾಯಿ ಕೊಡುತ್ತೀರಿ ಆ 300 ರೂಪಾಯಿ ಸೇವ್ ಮಾಡಿಟ್ರೆ 10,000 ಉಳಿತಾನೆ ನಿಮ್ಗೆ ತಿಂಗಳಿಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಹೆಂಡತಿ ಇಲ್ವಾ ಮನೆಯಲ್ಲಿ ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ ಶ್ರೀಮಂತರು ಆಗದ ನೀವು ಚೆನ್ನಾಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅವರು ಹೌದಾ ಒಂದೇ ಹೇಳಲಿಕ್ಕಿರೋದು ನೀವು ಶರಾಬ್ ಕುಡಿಯೋದನ್ನು ಬಿಡ್ರಿ ಅದು ಬಿಟ್ಟರೆ ನೀವು ಎಲ್ಲ ಚೆನ್ನಾಗಿ ನಮಗೇನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಧರ್ಮ ಅಲ್ಲ ಮೈನ್ ಆಗಿ ಚೆನ್ನಾಗಿ ಆರೋಗ್ಯವಂತರಾಗಿರ್ಬೇಕು ನೀವು ಆ ದುಡಿದದ್ದನ್ನು ಮನೆಗೆ ಹಾಕಿದ್ರೆ ಬೇರೆ ಏನಾದ್ರು ಹಾಕಿದ್ರೆ ಏನಾದ್ರು ಸಿಗ್ತದೆ ನಿಮ್ಗೆ ಸಾಕ್ತಾನಾ ಮನೆ ಸೂಪರ್ ಕಟ್ಟಿದಾರೆ ನಮ್ಮನ್ನು ಕರಿತೀರ ಮನೆಗೆ ನೆಕ್ಸ್ಟ್ ಬಂದಾಗ ನಾನು ಇದು ಸಂಗಮೇಶ್ವರ್ ಅಲ್ಲ ಉಳಿಮೇಶ್ವರ್ ಉಳಿಮೇಶ್ವರ್ ಅಲ್ಲಿ ಇಳಿದು ನಿಮ್ಮಂತರ ಬೆಂಗಳೂರಿಂದ ಬಂದ್ರ ಇದು ಇತಿಹಾಸ ಹಿಂದಿನ ಕಾಲದ ಹಳೆ ನಾವು ಇವು ಇತಿಹಾಸಕ್ಕೆ ಬರ್ದಿದ್ದು ಏನ್ ಮಾಡ್ರೆ ಎತ್ ಅಲ್ಲ ಕೊಡೋದ್ ಬೇಡ ನಾನು ನಿಮ್ಗೆ ಊಟಕ್ಕೆ ತಿನ್ಲಿಕ್ಕೆ ಹಣ ಕೊಡ್ತೇನೆ ಬೇಕಂದ್ರೆ ನಾನು ನೀವು ಊಟ ಮಾಡಿದ್ರೆ ಹಣ ಕೊಡ್ತೇನೆ ಕುಡಿಲಿಕ್ಕೆ ನಾನಂತ ಹಣ ಕೊಡಲ್ಲ ನಿಮ್ಗೆ
ಅಲ್ವಾ ಕರೆಕ್ಟ್ ಅಲ್ಲ ಕುಡಿಲಿಕ್ಕೆ ಹಣ ಕೊಡ್ಬೇಕಾ ಕೊಡ್ಬೇಕಾ ಕುಡಿಲಿಕ್ಕೆ ಹಣ ಕೊಡ್ಬೇಕಾ ಇವರೆಲ್ಲ ಹೇಳಿದ್ರು ಕೊಡ್ತಾರೆ ಊಟ ಕೊಡ್ಬೇಕು ಊಟಕ್ಕೆ ಕೊಡ್ಬೇಕು ಅಲ್ವಾ ಊಟಕ್ಕೆ ಬೇಕಾದ್ರೆ ಕೊಡ್ಬೋದು ಕುಡಿಲಿಕ್ಕೆ ಕೊಡಲ್ಲ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಓಕೆ ನಿಮ್ಮೂರನ್ನ ಕಂಡು ತುಂಬಾ ಖುಷಿ ಆಯ್ತು ಅದು ತಗೊಂಡ್ರ ಒಂದ್ ಪ್ಲೇಟ್ ಒಂದ್ ಪ್ಲೇಟ್ ತಗೊಂಡ್ರ ಬಜ್ಜಿ ಒಂದ್ ಪ್ಲೇಟ್ ನಮ್ದು ಪ್ರಾಪರ್ ಊರು ಮಂಗಳೂರು ಮಂಗಳೂರು ನಮ್ದು ನಾವು ಗುಲ್ಬರ್ಗ ಹೋಗಿದ್ದೆ ಖಾಜಾ ಬಂದೆ ನವಾಸ್ ಅವರ ದರ್ಗಕ್ಕೆ ಮತ್ತೆ ಎಲ್ಲ ಊರೆಲ್ಲ ಹೋಗ್ಕೊಂಡು ಈಗ ಬರ್ತಾ ಇದ್ದೇವೆ ಇನ್ನು ತಾವರ್ಗೆ ಪರಿಚಯದವರು ಇದ್ದಾರೆ ಉಳಿಮೇಶ್ವರ್ ಇದು ಉಳಿಮೇಶ್ವರ್ ಎಂಬ ಊರಿನವರು ನೋಡಿ ಇದು ಉಳಿಮೇಶ್ವರ್ ಎಂಬ ಊರಿನವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಚೆನ್ನಾಗಿ ದುಡಿಯುತ್ತಾ ಕೆಲಸ ಮಾಡುವರು ಇವರೆಲ್ಲರೂ ಕೂಡ ಸೈಯದ್ ಮೀರಾ ತಂಗಲ್ ಅವರು ಇವರು ಪ್ರವಾದಿಗಳ ಕುಟುಂಬದಲ್ಲಿ ಬಂದವರು ಇವರು ಮಾತ್ರ ಅಲ್ಲ ಆ ರೀತಿ ನಮ್ಮ ಉಳಿಮೇಶ್ವರನ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಸ್ನೇಹಿಗಳು ಇವರು ಅವರು ಹೇಳ್ತಾ ಇದ್ದಾರೆ ನಮಗೆ ರಾಮ ರಹೀಮ ಎಲ್ಲರೂ ಬೇಕಂತ ಹೇಳಿ ಈ ರೀತಿಯ ಜನರು ಬೇಕು ಇವರಿಂದಾಗಿ ಇವರು ಈ ಬಡವರಂತ ಹೇಳಿದರೆ ಅಥವಾ ಈ ಹಳ್ಳಿ ಜನರಂತ ಹೇಳಿದರೆ ಒಳ್ಳೆ ಜನರನ್ನು ಪ್ರೀತಿಸುವವರು ಬೆಳಗ್ಗಿಂದ ಸಾಯಂಕಾಲವರೆಗೆ ದುಡಿತಾರೆ ಒಡೆದಾಟ ಬಡಿದಾಟಕ್ಕೆಲ್ಲ ಅವ್ರು ಹೋಗಲ್ಲ ಅವ್ರು ಕುಡಿದ್ರೆ ಮಾತ್ರ ಹೊಡೆಯೋದು ನಾವು ಇರೋ ಇಲ್ಲಿ ಇಳಿಲಿಕ್ಕಿರುವ ಮುಖ್ಯ ಕಾರಣ ನಮ್ಮ ಅಲ್ಲ ಇವರ ಹೆಸರೇನು ಹೇಳಿದ್ದು ನಾನು ಮಾಡ್ತಾ ಇದ್ದೀನಿ ಯಂಕಪ್ಪ ಯಂಕಣ್ಣ ನಾವು ಇಲ್ಲಿ ಇಳಿಲಿಕ್ಕಿರುವ ಕಾರಣ ಇಲ್ಲಿ ಇಳಿದಾಗಲೇ ಯಂಕಣ್ಣ ನಮ್ಮ ಹತ್ರ ಒಂದು 50 ರೂಪಾಯಿ ಕುಡಿಲಿಕ್ಕೆ ಕೊಡ್ಬೇಕಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಕುಡಿಲಿಕ್ಕಂತೂ ಕೊಡಲ್ಲ ತಿನ್ನಲಿಕ್ಕೆ ಬೇಕಾದರೂ ಕೊಡ್ತೇವೆ ಎಷ್ಟು ಬೇಕಾದರೂ ಅಲ್ವಾ ಹಾಂ ದಿನಕ್ಕೆ 400 ರೂಪಾಯಿ ಕೊಡ್ತಾ ಇದ್ದಾರೆ ನಾಳೆಯಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು 200 ಅವರೆಲ್ಲ 400 ಅಂತ ಹೇಳ್ತಾ ಇದ್ದಾರೆ ಮುನ್ನೂರು ದಿನಕ್ಕೆ 300 ಕೊಡಿದ್ದಾರೆ ದಿನಕ್ಕೆ ನೀವು ಹೊಡೆದ್ರೆ ಓಕೆ ನಂತರ ಇನ್ನು ಕಡಿಮೆ ಮಾಡ್ತಾ ಬರ್ಬೇಕು ಇನ್ನು ಕುಡಿಯೋದು 100% ಇವ್ರ ನಂಬರ್ ತಗೊಳ್ಳಿ ಫೋನ್ ನಂಬರ್ ನಾವು ಫೋನ್ ಮಾಡಿ ನಾಳೆ ಕೇಳ್ತೇನೆ ನೀವು ಕುಡಿದಿದ್ದೀರಾ ಇಲ್ವಾ ಫೋನೇ ಇಲ್ಲ ನಂಬರ್ ಇವರದ್ದು ನಾಳೆಯಿಂದ ಯಂಕಪ್ಪ ಕುಡಿಯಲ್ಲ ಅಂತ ಹೇಳಿದ್ದಾರೆ ನಾನು ಫೋನ್ ಮಾಡ್ತೇನೆ ಫೋನ್ ಮಾಡೋದು ಮಾತ್ರ ಅಲ್ಲ 2 ವಾರ ಬಿಟ್ಟು ನನಗೆ ಮತ್ತೆ ಕೂಡ ಉಳಿಮೇಶ್ವರ್ ಬರಲಿಕ್ಕಿದೆ ಆ ಸಮಯದಲ್ಲಿ ನಮ್ಮ ಯಂಕಪ್ಪರ ಮನೆಗೆ ಹೋಗಿ ನಾವು ನೋಡ್ತೇವೆ ಎರಡನೇ ಕ್ಲಾಸ್ ಹೋಗಿ ಇಂಗ್ಲಿಷ್ ಅಲ್ಲಿ ನೀವು ನಂಬರ್ ಹೇಳ್ತಿದ್ದೀರಲ್ಲ ಕನ್ನಡ ಬರಲ್ಲ ಕನ್ನಡ ಬರಲ್ಲ ನಂಬರ್ ಕನ್ನಡ ಬರಲ್ಲ ನಂಬರ್ ಕನ್ನಡ ಬರಲ್ಲ ಇಂಪ್ರೂವ್ ಆಗಿದೆ ಮನೆ ಇದೆ ಒಂದು ಮಾತ್ರ ಮುಸ್ಲಿಂ ಮನೆಗಳು ಒಂದು ಮನೆ ಮಾತ್ರ ಮುಸ್ಲಿಂ ಮನೆ ಯಾರ್ದದು ಅವರು ಅವರ ಭಂಡಾರ ಸಾಹೇಬ್ ಅವ್ರೇನು ನಿಮ್ಮ ಗುರು ಅಂತ ನೋಡ್ರಿ ಚಕ್ರ ಸಾಹೇಬ್ರ ಗುರು ಅಂತಾರ ಊರವರೆಲ್ಲ ಗುರುಗಳಂತ ಹೇಳ್ತಾರೆ ಒಂದು ಮುಸ್ಲಿಂ ಮನೆ ಬಾಕಿ 351 ಮನೆ ಇದೆ ಇವರೆಲ್ಲರೂ ಪ್ರೀತಿ ಕೊಡ್ತಾ ಇದ್ದಾರೆ ಇದು ಖಂಡಿತವಾಗಿಯೂ ನಮಗೆಲ್ಲರಿಗೆ ಒಂದು ಪಾಠ ಧರ್ಮ ಯಾವುದೇ ಆಗಿರಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಬರಬೇಕು ನಾವೆಲ್ಲರೂ ಭಾರತೀಯರು ಕನ್ನಡಿಗರು ಅಲ್ವಾ ನಿಮ್ಮಂತವ್ರು ದಿನ ಬಂದು ಭೇಟಿ ಮಾಡಿದ್ರೆ ಇನ್ನು ನಮ್ಗೆ ತಲೆ ಓಡ್ತದೆ
ನಾವೆಷ್ಟು ಬರ್ತೇವೆ ಅವತ್ತು ನಮಗೆ ಈ ಶರಾಬು ಕುಡಿಯೋರು ಯಾರಿದ್ದಾರೆ ಅವ್ರನ್ನೆಲ್ಲ ಕುಳಿರಿಸ್ಬೇಕು. ಅವ್ರ ಹತ್ರ ನಾನು ಬಿಡಿಸ್ತೇನೆ ಅವ್ರಲ್ಲಿ. ಅದಕ್ಕೆ ಮದ್ದು ಬೇರೆ ಇದೆ, ನಾಲಗೆಯಲ್ಲ ಇದೆ, ನಮ್ಮ ನಾಲಗೆಯಲ್ಲಿ ಅದಕ್ಕೆ ಮದ್ದು ಇದೆ. ನಾವು ತಿಳ್ಕೊಳ್ಬೇಕು ಇಲ್ಲಿಗೆ ಯಾರಲ್ಲ ಶರಾಬು ಕುಡಿಯೋ ಇಲ್ಲಿ ಅಲ್ಲ ಇಲ್ಲಿ ಸತ್ಯವಾಗಿ ಇಲ್ಲಿ ಯಾರಲ್ಲ ಶರಾಬು ಕುಡಿತಾರೆ ಹೇಳಿ. ರಾತ್ರಿ ಸಾಯಂಕಾಲ ಸಾಯಂಕಾಲ ಕುಡಿದು ಸಾಯಂಕಾಲ ಊಟ ಮಾಡಿ ಮಕ್ಕಳು ಈಗ ಮೂವತ್ ರೂಪಾಯಿ 40 ರೂಪಾಯಿ ಕುಡಿಯಕ್ಕ 40 ರೂಪಾಯಿ ಈಗ ಎಷ್ಟು 50 ಆಗೈತೆ ಈಗಿನ ಸಾಲ ಅದೆಲ್ಲ 50 ಸಾಲ ಮಾಡಿ ಮತ್ತೆ ಹೋಗಿ ಕುಡಿತೀರಿ ಇಲ್ಲಿ ಕುಡಿದ್ರೆ ಇದು ಸಾಲ ಅಲ್ಲ ಇಲ್ಲ ಇದು ಈ ಅಂಗಡಿಯಲ್ಲಿ ಸಿಗಲ್ಲ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಜನ ಇದ್ದಾರೆ. ನಾವು ಕೇಳಿದ್ದೇವೆ ಶರಾಬ್ ಯಾರು ಕುಡಿತಾರೆ ಅಂತ ಹೇಳಿ, ಎಲ್ಲರೂ ಸತ್ಯ ಹೇಳಿದ್ರು, ಎಲ್ಲ ನಿಜ ಹೇಳಿದ್ರು. ಯಾರು ಕೂಡ ಬಾಕಿ ಇಲ್ಲ, ಎಲ್ಲರೂ ಕುಡಿತಾರೆ ಅಂತ ಹೇಳಿ. ಆದ್ರೆ ನಿಜಕ್ಕೂ ಅದು ಆರೋಗ್ಯಕ್ಕೆ ಹಾನಿಕರ, ಅದರಿಂದ ತುಂಬಾ ಆರೋಗ್ಯ ಕೆಟ್ಟಿದೆ. ಅದೆಲ್ಲ ನಾವು ಹೇಳಿಕೊಡ್ಬೇಕು, ಹೇಳಿಕೊಡ್ಬೇಕಾದವರು ಅದಕ್ಕೆ ಬೇಕಾಗಿದ್ದು ನಾವು ಬರ್ತಾ ಇರೋದು. ನಮ್ಗೆ ಇಲ್ಲಿ ಧರ್ಮ ಯಾವುದಾಗಿದ್ರು ಕೂಡ ಮನುಷ್ಯ ಧರ್ಮ ಇದೆ, ಅದನ್ನು ಅರ್ಥಕೊಂಡು ನಿಮ್ಮ ಹತ್ರ ಹೇಳಲಿಕ್ಕೆ ಇರೋದು ಒಂದೇ, ನಿಮಗೆ ಬಿಡ್ಲಿಕ್ಕೆ ಸಾಧ್ಯ ಇದ್ದವರೆಲ್ಲ ಅದನ್ನು ಬಿಡಬೇಕು. ಧರ್ಮ ಯಾವುದಿರಲಿ, ಧರ್ಮ ಯಾವುದಿರಲಿ, ಜೀವನ ರಕ್ತ ಎಲ್ಲ ಒಂದೇ, ಎಲ್ಲ ರಕ್ತ ಒಂದೇ ಕಡೆ. ನಾವು ಎಲ್ಲ ಮನುಷ್ಯರು, ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು. ನಮ್ಮೆಲ್ಲ ಧರ್ಮ ಕಲಿಸಿಕೊಡೋದು ದೈವಿರದ ಧರ್ಮ ಯಾವುದಿದೆ, ದೈವೇ ಬೇಕು ಸಕಲ ಪ್ರಾಣಿಗಳ ಒಂದೇ, ಮತ್ತೆ ರಾಮ ಬೇರೆ ರೈಮ ಬೇರೆ, ಎಲ್ಲರೂ ನಂಗೆ ಕೊಡೋದಿಲ್ಲ ಅಲ್ಲ ಊಟಕ್ಕೆ ಗರಿ. ನಾ ನಿಮ್ಮ ಮನೆಗೆ ಬರ್ತೀವಿ, ಆದ್ರೆ ಕುಡಿಲಿಕ್ಕೆ ನಾವೊಂದು ಕೊಡಲ್ಲ. ನೀವು ಹತ್ರ ಹೇಳ್ತಿರೋದೇ ಆದಷ್ಟು ಕುಡಿಯೋದನ್ನು ಬಿಡ್ರಿ. ನೀವು ಕುಡಿಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಕ್ಕಳು ಕುಡಿಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮ ಮಕ್ಕಳು ನೋಡಿ ನಮ್ಮ ಮಕ್ಕಳು ಕುಡಿಲಿಕ್ಕೆ ಶುರು ಮಾಡ್ತಾರೆ. ತಲೆಮಾರು ತಲೆಮಾರು ಇದೇ ರೀತಿ ಹೋಗ್ತದೆ. ಅವ್ರದ್ದು ಆಗ್ಬಾರ್ದು, ಅವ್ರು ಒಳ್ಳೆ ಎಜುಕೇಟೆಡ್ಗಳು ಆಗ್ಬೇಕು, ಕಲ್ತವ್ರು ಅವರು ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅವರು ಬೇರೆ ಕಂಟ್ರಿಗೆ ಹೋಗಿ ಜಾಬ್ ಮಾಡಿದ್ರು ಆ ರೀತಿ ಹಂಗಲ್ಲ 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 ಅದು ಬಿಡಿ ಅದು ಬಿಡಿ. ಡ್ರೋನ್ ಪ್ರತಾಪ ರೀತಿಯಾಗಿ ಕೇಳ್ತಾ ಇದ್ದಾರೆ, ಸಾವಿರದಲ್ಲೊಬ್ರು ಆ ರೀತಿ ಇರ್ತಾರೆ, ಅದು ಬಿಟ್ಬಿಡಿ. ಅದು ಯಾರಾದ್ರೊಬ್ಬರು ಇರ್ತಾರೆ, ಆ ರೀತಿ ಕೇಳೋದು ಬೇಡ. ನೀವು ನಿಮ್ಮ ಮಕ್ಕಳನ್ನು ಒಳ್ಳೆ ಶಾಲೆಗೆ ಹಾಕಿ ನೀವು ಕುಡಿಯುವ ಹಣವನ್ನು ಕೂಡಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿರಿ. ನಿಜವಾಗ್ಲೂ ನಿಜವಾಗ್ಲೂ ಆ ಮೂಲಕ ಆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿರಿ, ಒಳ್ಳೆ ಕಾಲೇಜುಗಳಲ್ಲಿ ಕಲಿಸಿರಿ. ಅವರು ಮಕ್ಕಳು, ನೀವು 100 ಮಕ್ಕಳನ್ನು ಕಲಿಸಿದ್ರೆ ನಿಮ್ಮ ಒಂದು ಹಳ್ಳಿಯಿಂದ ಒಂದು 100 ಮಕ್ಕಳು, 350 ಮನೆ ಇದೆ, ಒಂದೊಂದು ಮನೆಯಿಂದ ಒಂದೊಂದು ಮಗು ಒಳ್ಳೆ ಕಲಿಕ್ಕೆ ಶುರು ಮಾಡಿದ್ರೆ 350 ಮಕ್ಕಳು ಕಲಿತಾರೆ. ಅದರಲ್ಲೊಂದು 350 ಮಕ್ಕಳಲ್ಲಿ ಒಂದು 5 ಮಕ್ಕಳು ವಿದೇಶ ರಾಷ್ಟ್ರಗಳಿಗೆ ಹೋದರೆ ಅಥವಾ ದೊಡ್ಡ ಕಂಪನಿಗಳಲ್ಲಿ ಜಾಬ್ ಮಾಡಿದರೆ ದೊಡ್ಡ ಮಟ್ಟಕ್ಕೆ ಬೆಳಿದ್ರು. ನೀವು ಕೂಡ ಬೆಳಗ್ಗೆ ಕೃಷಿ ಕೂಡ ಮುಖ್ಯ. ನೀವಿರೋದ್ರಿಂದ ನಮ್ಗೆ ಊಟ ಇರೋದು, ನೀವಿರೋದ್ರಿಂದ ನೀವು ಅನ್ನದಾತರು, ನೀವಿರೋದ್ರಿಂದ ನಾವು ಊಟ ಮಾಡ್ತಾ ಇರೋದು. ಅದು ನೀವು ಕೂಡ ಬೇಕು ಒಂದು ಕಡೆಯಲ್ಲಿ, ಕೆಲವು ಮಕ್ಕಳು ಅದರಲ್ಲಿ ಕೂಡ ಹುಷಾರಾಗಬೇಕು. ಆ ರೀತಿ ಇವು ಹಳ್ಳಿ ಒಂದು ಒಳ್ಳೆ ಹಳ್ಳಿ ಆಗಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅದಕ್ಕೆ ಕುಡಿಯೋದು ಅನ್ನೋದು ಬೇಡ, ಅದಕ್ಕೆ ಆರೋಗ್ಯಕ್ಕೆ ಕೆಟ್ಟದು, ನಿಮಗೆ ಹಣ ಕೂಡ ಉಳಿಸಲಿಕ್ಕೆ ಆಗಲ್ಲ, ನಿಮ್ಗೆ ಏನು ಮಾಡಲಿಕ್ಕೂ ಆಗಲ್ಲ. ನಂತರ ಇನ್ನೊಂದು ಬರ್ತೀವಿ, ನಮ್ಗೆ ತುಂಬ ಅರ್ಜೆಂಟ್ ಇದೆ, ನಿಮ್ಮ ಪ್ರೀತಿ ಕಾರಣ ನಿಂತಿದ್ದೇವೆ ಅಷ್ಟೇ. ಧನ್ಯವಾದ. ಎಲ್ಲ ನೋಡ್ತಾ ಇರ್ಬೋದು, ಇದು ಉಳಿಮೇಶ್ವರ್, ರಾಯಚೂರು ಡಿಸ್ಟಿಕ್ನ ಉಳಿಮೇಶ್ವರ್ ಎಂಬ ಪ್ರದೇಶವಾಗಿದೆ. ಇಲ್ಲಿ ಗ್ಲಾಸ್ ಹಾಕಿರೋದು ತುಂಬ ಬಿಸಿಲು, ಅದಕ್ಕೆ ಬೇಕೆ ಕಾರಣ ಈ ರಾಯಚೂರು ಡಿಸ್ಟಿಕ್ ಅಂತ ಹೇಳಿದರೆ ಭಯಂಕರ ಬಿಸಿಲಿರುವ ಪ್ರದೇಶ ಅಲ್ವಾ. 40 degrees ಬಿಸಿಲಿರುವ, 42 degrees ಬಿಸಿಲಿರುವಂಥ ಪ್ರದೇಶ. ಇವತ್ತು ಕೂಡ ಬರುವಾಗ ಈಗ 33 degrees ಬಿಸಿಲಿತ್ತು. ಆದ್ದರಿಂದ ಸೇಫ್ಟಿಗೆ ಬೇಕಾಗಿ ಕೂಲಿಂಗ್ ಗ್ಲಾಸ್ ಹಾಕಿದಾಗಿದೆ.
ಮಾತ್ರ ಅಲ್ಲ, ಇದು ಈ ಊರಿಗೆ ಯಾವುದು ಉಳಿಮೇಶ್ವರಿಗೆ ಬಂದಾಗ ತುಂಬ ಖುಷಿ ಆಯಿತು. ಇಲ್ಲಿ ಒಳ್ಳೆ ಜನರು, ಒಳ್ಳೆ ಮನುಷ್ಯರು, ಇನ್ನೂ ಕೂಡ ನಮಗಿಲ್ಲಿ ಬರಬೇಕು. ಇಲ್ಲಿ ನಾನು ಫಸ್ಟಿಗೆ ಹೇಳಿದೆ, ನಮ್ಮ ಅಥವಾ ನಮ್ಮ ಮುಸಲ್ಮಾನ್ ಧರ್ಮದವರು ಒಬ್ಬರು ಮಾತ್ರ, ಒಂದು ಮನೆ ಮಾತ್ರ, ಅವರನ್ನೆಲ್ಲ ಇವರು ಗುರುಗಳಂತ ಕರೀತಾರೆ. 350 ಮಂದಿ ಬಾರ ಧರ್ಮದವರಿದ್ದಾರೆ. ಇವರು ಒಟ್ಟಿಗೆ ಸೇರಿಕೊಂಡು ಒಂದಿನ ನಮಗಿಲ್ಲಿ ನಿಲ್ಲಬೇಕಾಗಿದೆ. ಇಲ್ಲಿ ತುಂಬ ಜನ ಶರಾಬೆಲ್ಲ ಕುಡಿತಾರೆ, ಆದರೂ ಕೂಡ ಅದು ಎಲ್ಲ ಬಿಡಿಸ್ಲಿಕ್ಕಿದೆ ನಮಗೆ. ಅದೆಲ್ಲ ನಮಗೆ ಅದನ್ನೆಲ್ಲ ನಮಗೆ ಬಿಡಿಸ್ಬೇಕು ಒಂದಿನ ಬಂದು, ಅದನ್ನೆಲ್ಲ ನಮಗೆ ಒಂದು ದಿವಸ ಬಿಡಿಸ್ಬೇಕು ಬಂದು. ಈ ಊರೊಂದು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು. ನಮಗೆ ಈ ಊರಿನ ಸಮಸ್ಯೆಗಳೇನಿದ್ರು ಕೂಡ ಅದು ನಮಗೆ ಸರ್ಕಾರದೊಂದಿಗೆ ಹೇಳಿಕೊಂಡು ಸಮಸ್ಯೆ ಬಗೆಹರಿಸಬೇಕು. ಶಾಲೆಗಳನ್ನು ನೋಡಲಿಕ್ಕಿದೆ ಬಂದು, ನೆಕ್ಸ್ಟ್ ಬಂದಾಗ ಶಾಲೆ ನೋಡಬೇಕು ನಿಮ್ಮದು. ಶಾಲೆ ಎಲ್ಲ ವ್ಯವಸ್ಥೆಗಳಲ್ಲಿದೆಯಾ ಶಾಲೆಯಲ್ಲಿ? ಆ ಒಳ್ಳೆ ವ್ಯವಸ್ಥೆ ಮಾಡಿಸ್ಬೇಕು ಶಾಲೆಗೆ. ಆ ರೀತಿ ಮಕ್ಕಳಿಗೆಲ್ಲ ಬಂದು ಕ್ಲಾಸ್ ತೆಗಿಬೇಕು ಒಂದು ದಿನ. ನಮಗೆ ಒಳ್ಳೆ ಆಸೆ ಇದೆ ಈ ಊರಿನಲ್ಲಿ, ತುಂಬ ಖುಷಿ ಆಯಿತು. ನೀವೆಲ್ಲ ಎಲ್ಲಿ ಇರ್ತಾರಲ್ಲ ಬಂದರೆ? ಎಸ್ ಇವನದ ಎಲ್ಲರದು ಬಿದ್ದರೆ ಇವರು ನಮ್ಮ ಯಾರೋ ಅಂಕಣ್ಣ, ಅಂಕಣ್ಣ ಅವ್ರು ಈಗ ರೆಡಿ ಇದ್ದಾರೆ. ಮತ್ತೆ ದಿನಕ್ಕೆ 3-4 ಬಾರಿ ಕುಡಿತಾರೆ, ಕುಡಿದ್ರೆ ಮತ್ತೆ ಅವ್ರು ಸಿಗಲ್ಲ ನಮಗೆ, ನಂತರ ಸಿಗಲ್ಲ. ನೋಡಿ ಇವರು ಹೇಳ್ತಾ ಇದ್ದಾರೆ, ಇವರು ವೈರಿಂಗ್ ಕೆಲಸಕ್ಕೆ ಅಲ್ಲ, ವೈರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇವರು, ವೈರಿಂಗ್ ಕೆಲಸಕ್ಕೆ. ಅಲ್ಲಿ ಅಲ್ಲಿ ಹೋದಾಗ ಇವರು ರೊಕ್ಕ ಕೊಡ್ಲಿಕ್ಕೆ ಅಥವಾ ಹಣ ಕೊಡ್ಲಿಕ್ಕೆ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತೆ, ಹಣ ಕೊಡಲ್ಲ ನಿಮ್ಗೆ 90 ಕುಡಿಸ್ತೇವೆ ಅಂತ, ಹಣ ಕೊಡಲ್ಲ ನಿಮ್ಗೆ 90 ಕುಡಿಸ್ತೇವೆ ಅಂತ ಹೇಳ್ತಾರಂತೆ. ಆದ್ರಿಂದ ಇನ್ನು ಯಾವ್ದಾದ್ರು ಮನೆಯಲ್ಲಿ ಹೋಗಿ ಮಾತು ಯಾವುದು ಇದು ನಾ ಹೇಳಿದ ಸತ್ಯ ಮಾತು, ರೊಕ್ಕ ಕೊಡ ಅಂದ ಬಾರ ರೊಕ್ಕ ಕೊಡಂಗಿಲ್ಲ, 90 ಕೊಡ್ತೀವಿ. ನೋಟಿಗೆ ವ್ಯವಸ್ಥೆ ಹೇಳ್ತಾರೆ ರೊಕ್ಕ ಎಂಟ್ರ ಮಕ್ಕಳು ಹೋಯ್ತೀವಲ್ಲ ಅದು ಬೇಡ. ಇನ್ನು ಊಟ ಮಾಡ್ಲಿಕ್ಕೆ ಇವರೊಂದು ಮನೆಗೆ ಹೋಗಿ ಅಲ್ಲಿ ಊಟ ಕೆಲಸ ಎಲ್ಲ ಮಾಡಿದಾಗ ಊಟ ಕೊಟ್ರೆ ಹೇಳ್ತಾರೆ, ಊಟ ಬೇಡ ನನಗೆ 90 ಕೊಡಿ ಸಾಕಂತ. ಊಟ ಕೂಡ ಮಾಡಿದ್ರೆ 90 ಹೇಳ್ತೀರಿ ನೀವು ಅಲ್ವಾ? ಅಂತ ನಮ್ಮ ವೆಂಕಣ್ಣ ಅವರು ಶರಾಬ್ ಬಿಡ್ತೇನಂತ ಹೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಅವರು ಮಾತು ಪಾಲಿಸ್ತಾರಂತ ನನಗೆ ಅಲ್ವಾ ನೋಡ್ತೇನೆ. ನಾನು ಫೋನ್ ನಂಬರ್ ಎಲ್ಲ ತಗೊಂಡಿದ್ದೇನೆ, ಇನ್ನೊಮ್ಮೆ ಇಲ್ಲಿ ಬರಲಿಕ್ಕಿದೆ ಈ ರೂಟಲ್ಲಿ. ಹಾಂ, ಸಲೀಮ್ ಅಲ್ಲ ಒಂಡಿ ಎಲ್ಲ ನೋಡ್ತಾ ಇದ್ದಾರೆ ನೋಡಿ, ಅವರು ಇನ್ನು ತುಂಬ ಜನ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ. ಓಕೆ, ಈ ರಸ್ತೆಯಲ್ಲಿ ಬಂದರೆ ಯಾವ ರಸ್ತೆ? ನಮ್ಮ ತಾವರಗೆರೆಯಿಂದ ಮುದುಗಲು ಹೋಗುವ ರಸ್ತೆಯಲ್ಲಿ ಬಂದರೆ ಏನು ಉಳಿಮೇಶ್ವರ ಎಂಬಂದು ಹಳ್ಳಿ. ಈ ಕಡೆಯಲ್ಲಿ ಬಂದರೆ ಗುಲ್ಬರ್ಗ ಬರುವವರೆಲ್ಲರೂ ಕೂಡ ಇಲ್ಲಿ ಹಳ್ಳಿಗೊಮ್ಮೆ ಭೇಟಿ ಕೊಡಿ. ಇಲ್ಲೆಲ್ಲ ಮನುಷ್ಯರನ್ನು ಪ್ರೀತಿಸುವ ಒಳ್ಳೆ ಮನುಷ್ಯರಿದ್ದಾರೆ. ಸಂಕನ ಇರ್ತಾರೆ, ಅವ್ರು ಕುಡಿಯೋದಿದ್ರೆ ಸಂಕನ ಇರ್ತಾರೆ. ಓಕೆ, ಎಲ್ಲರೂ ಬರ್ತೇ. ಥ್ಯಾಂಕ್ಸ್. ರಸ್ತೆ ಮಧ್ಯದಲ್ಲಿ ಒಂದು ಒಳ್ಳೆಯ ತಂಗಳ ಪೋ 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 ಸಮಿ ಬರ್ತೇನೆ.